ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಏನೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸೋದಕ್ಕೆ ಸಿದ್ಧ ಅಂತ ಮಾಜಿ ಸಚಿವ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇವತ್ತು ಡಿಕೆಶಿ ನಿವಾಸಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರು ಭೇಟಿ ನೀಡಿ ಡಿಕೆಶಿ ಜೊತೆ ಸಮಾಲೋಚನೆ ನಡೆಸಿದರು ಹಾಗೂ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಧೈರ್ಯ ತುಂಬಿದರು. ಕಾಂಗ್ರೆಸ್ ನಾಯಕರ ಭೇಟಿಯ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಡಿಕೆಶಿ, ಕಾರ್ಯಕರ್ತರ ಅಭಿಮಾನಕ್ಕೆ ನಾನು ಚಿರಋಣಿ ಅಂದರು. ನನ್ನಲ್ಲಿ ಈಗಲೂ ಅದೇ ಚಾರ್ಮ್ ಇದೆ. ಜೈಲಿನಿಂದ ಬಂದ ನಂತರ ಏನೂ ಕಡಿಮೆ ಆಗಿಲ್ಲ. ಕೇವಲ ಚುನಾವಣೆ ಕಾನೂನು ಹೋರಾಟ ಅಷ್ಟೇ ಅಲ್ಲ, ನನಗೆ ಎಲ್ಲವೂ ಕೂಡ ಅತಿ ಮುಖ್ಯ. ಪಕ್ಷ ನನಗೆ ಯಾವ ಜವಾಬ್ದಾರಿ ಕೊಡುತ್ತೆ ಅನ್ನೋದನ್ನು ಕಾಲವೇ ಉತ್ತರಿಸುತ್ತೆ ಅಂತ ಹೇಳಿದರು. ಸೊ ಯಾವ ಜನ್ಮದ ಪುಣ್ಯ ನನಗೆ ಗೊತ್ತಿಲ್ಲ. ಇದು ನಾನೀಗಾಗಲೇ ಹೇಳಿ, ಇವತ್ತು ಬೆಳಗ್ಗೆಯಿಂದ ಕೂಡ ಬಹಳ ಜನ ಶಾಸಕರು, ಮುಖಂಡರುಗಳು, ಶಾಸಕಾಂಗ ಪಕ್ಷದ ನಾಯಕರು, ಮಾಜಿ ಅಧ್ಯಕ್ಷರುಗಳೆಲ್ಲ ಭೇಟಿ ಮಾಡಿ ಅವರ ಶಕ್ತಿಯನ್ನು, ನನಗೆ ಧೈರ್ಯವನ್ನು ತುಂಬಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆಲ್ಲ ಕೂಡ ನಾನು ಆಭಾರಿಯಾಗಿದ್ದೇನೆ. ಕಾರ್ಯಕರ್ತ ಸೂರ್ಯಮಳೆ, ಮುಖಂಡ ಸೂರ್ಯಮಳೆ ಬಂದು ಅವರ ಪಕ್ಷ ಭೇದ ಮರೆತು ಎಲ್ಲ ಬಂದು ತೋರಿಸ್ತಾ ಇದ್ದಾರೆ. ಸೊ ಯಾವ ಜನ್ಮದ ಪುಣ್ಯನ ನನಗೆ ಗೊತ್ತಿಲ್ಲ. ಇದು ನಾನೀಗಾಗಲೇ ಹೇಳಿದ್ದೇನೆ, ಅವರ ವಿಶ್ವಾಸ ನಂಬಿಕೆ ಉಳಿಸ್ಕೊಷ್ಟು ಶಕ್ತಿ ಭಗವಂತ ಕೊಡಲಿ ಅಂತೇಳಿ. ಜಜ್ಮೆಂಟ್ ಏನಾಗ್ತದೆ ನನಗೆ ಗೊತ್ತಿಲ್ಲ, ನ್ಯಾಯಾಲಯ ಪೀಠದಲ್ಲಿ ಇದೆ.